ಪ್ರಾಕ್ಟಿಕಲ್ ಆಗಿ ಯಾವ್ದು ಮಾಡಿಲ್ಲ. ಯೋಗಾಸನ ಅಂದ್ರೇನು, ಅದರ ಉಪಯೋಗಗಳನ್ನು, ಯೋಗ ಸೂತ್ರ ಅಂದ್ರೇನು, ಪಂಚಿ ಇದು ಅಷ್ಟಾಂಗ ಯೋಗ ಅಂದ್ರೆ ಪ್ರತಿಯೊಬ್ಬರೇ ಕಲ್ತೈತಿ. ಆ ಯೋಗದಲ್ಲಿ ಮೇನ್ ಆಗಿದ್ದು ಬರೀ ಯೋಗಾಸನ ಮಾಡೋದು, ಆಸನಗಳು ಮಾಡೋದು ಮಾತ್ರ ಯೋಗ ಅಲ್ಲ. ಅದರೊಳಗೆ ಏನು ಬರ್ತದೆ, ಪ್ರಾಣಾಯಾಮ ಬರ್ತದೆ, ಮತ್ತಿದ್ರೆ ಯಮಪಂಚಕಗಳು ಬರ್ತವೆ, ನಿಯಮಪಂಚಕಗಳು ಬರ್ತವೆ, ಮತ್ತಿದ್ರೆ ಜ್ಞಾನ ಧಾರಣ ಸಮಾಧಿ ಒಟ್ಟು ಕಲ್ತಿದ್ರಿ. ಎಂಟು ಮೆಟೀರಿಯಲ್ಗಳ ಬಗ್ಗೆ ನಾವು ಎಲ್ಲ ನೈಸರ್ಗಿಕ ಪ್ರಪಂಚ ಕಲ್ತಿದ್ರಿ. ಟೆಂತ್ದವರು ಈಗ ಆಲ್ರೆಡಿ ಕಲ್ತು ಹೋಗಿದೆ, ಅದು ನಿಮಗೆ ಗೊತ್ತದ. ಪ್ರಾಣಾಯಾಮದಲ್ಲಿ ಗೊತ್ತಿದೆ, ಅನುಲೋಮ ವಿಲೋಮ ಪ್ರಾಣಾಯಾಮ, ಮತ್ತೆ ಚಂದ್ರಬೇದಿ ಪ್ರಾಣಾಯಾಮ, ಸೂರ್ಯಬೇದಿ ಪ್ರಾಣಾಯಾಮ, ಮತ್ತೆ ಕಪಾಲ ಭಾತಿ ಎಲ್ಲ ಬರ್ತಾವೆ. ಅದರೊಳಗೂ ಕೂಡ ನಾವು ಭಸ್ತಿಕ ಪ್ರಾಣಾಯಾಮ ಅಂತ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಹೋಗಿದ್ದು ಇದು ತ್ರಾಟಕ ಪ್ರಾಣಾಯಾಮ. ತ್ರಾಟಕ ಅಂದ್ರೆ ನಿಮ್ಮ ಮುಂದೆ ಕಾಣ್ತಾ ಇರೋದೇನು, ಕ್ಯಾಂಡಲ್. ಅದನ್ನು ಒಂದು ಕ್ಯಾಂಡಲ್ ಇದೆ, ಕ್ಯಾಂಡಲ್ಗೆ ಆ ಒಂದು ಜ್ವಾಲೆ ಏನಿದೆಲ್ಲ, ಜ್ವಾಲೆಯನ್ನು ನೀವು 2 ನಿಮಿಷದವರೆಗೆ, 2 ನಿಮಿಷ ಟೈಮಿಂಗ್ ಹಚ್ಚಿರ್ತೀವಿ ನಾವು, 2 ನಿಮಿಷದವರೆಗೆ ರೆಪ್ಪೆ ಬಡಿಲಾರೆ ನೇರವಾಗಿ ಕೂತಿರ್ಬೇಕು. ಚಿನ್ನಿದ್ರೆ ಹಾಕಿರ್ಬೇಕು, ಎಲ್ಲ ಚಿನ್ನಿದ್ರೆ ಹಾಕಿ ನೇರವಾಗಿ ಕೂತ್ಕೋಬೇಕು. ಕಣ್ಣನ್ನು ಬಡಿಲಾರೆ, ಎಷ್ಟು ಕಣ್ಣೀರು ಹೋಗಬೇಕು, ಕಣ್ಣೀರು ಹೋಗಬೇಕು. ನಾವು ಯಾಕಿನ ಕಣ್ಣೀರು ನೋಡಿ ಯಾಕಿನ ಕಣ್ಣೀರು ನೋಡಕ್ ಹೋಗ್ಬೇಡಿ. ಆಟೋಮೆಟಿಕಲಿ ನಾವೆಲ್ಲ ನೋಡ್ತಿರ್ತೀವಿ. ಆ ಹೋದ ನಂತರ ನಾ ಏನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅದು ಫಾಲೋ ಮಾಡ್ಬೇಕು, ಒಟ್ಟ ಮಾತ್ರ ಅಂತಿಲ್ಲ. ಓಕೆನಾ, ಗೆಟ್ ರೆಡಿ, ಎಲ್ಲ ಸ್ಟೇಟ್ ಆಗಬಹುದು. ನಮಸ್ಕಾರ. ಆ ಜ್ವಾಲೆ ಉಳಿಯುವ ಜ್ವಾಲೆಯನ್ನು ಮಾತ್ರ ನೋಡಿ ಕಣ್ಬಿಡಿದ. ನಾವು ಜ್ಞಾನ ಜ್ಯೋತಿಯನ್ನು ಕರಿತೇವೆ ಮಕ್ಕಳೇ. ಆ ಜ್ಯೋತಿಯನ್ನು ಮಾಡ್ತಾರೆ. ಉತ್ಸಾಹ ಸಹಜವಾಗಿರಲಿ.
துதிய நம்ம ஆத்திர கம்மிஷி ಜ್ವಾಲೆಯ ಒಂದು ಅದರಲ್ಲೇ ಒಂದು ಕಲರ್ಗಳನ್ನು ಗಮನಿಸಿ ಬಣ್ಣ ಜ್ವಾಲೆಯ ಬಣ್ಣಗಳು ಯಾವ ಥರ ಗಮನಿಸಿ ರಸ್ತೆ ಬೆಳಿದಾರೆ ತಮ್ಮಲ್ಲಿರುವ ಒಂದು ದುಃಖ ಕಣ್ಣಿನ ಮೂಲಕ ಮುಖಾಂತರ ಮಾಡಿ ಅದರ ಬಗ್ಗೆ ತೆಗೆದರೆ ಹೋಗ್ತಾ ಇದೆ ಅದು ನಮ್ಮ ಮನಸ್ಸಿನಲ್ಲಿ ಒಂದು ದುಃಖದ ಭಾವನೆ ಇನ್ನೂ ಒಂದು ನಿಮಿಷ ಇದೆ, ಒಂದು ನಿಮಿಷ ಓಡಾಯಿತು ಅಷ್ಟೇ. ಕೂತ್ಕೊಂಡು ಸಜ್ಜು ಸಟ್ಟಲ್ಲಿ ಆ ಜ್ವಾಲೆಯ ಕೆಳಗಡೆ ಗಮನಿಸಿ ಕಪ್ಪು ಒಂದು ಕತ್ತಲಿ ಜ್ವಾಲೆ ಉಳಿತಾ ಇರೋದು ಕಾಣಿಸ್ತಾ ಇರ್ತದೆ ನಮಗೆ ಗಮನಿಸಿ. ಅದೇ ಜ್ಞಾನ ಅನ್ನೋದು ನಮ್ಮ ಎರಡು ಉಪಗಳಲ್ಲಿ ಆ ದೀಪ ನಮ್ಮ ಮೂಲಕ ಹೇಗೆ ಉಳಿತಾ ಇತ್ತು ಹಾಗೆಯೇ ಉಳಿತಾ ಇದೆ ನೋಡಿ. ಈಗ ಗಮನಿಸಿ ಎಲ್ಲರೂ, ಅದೇ ನಮ್ಮ ಜ್ಞಾನ, ಅದೇ ನಮ್ಮ ಆತ್ಮ ಅನ್ನೋದು. ಇದು ಯೋಗಾಸನದಲ್ಲಿರುವಂಥ ಒಂದು ಪ್ರಾಣಾಯಾಮ ನೋಡಿ, ಅದನ್ನೇ ಗಮನಿಸ್ತಾ ಇದೆ. ಯಾವುದೇ ಮನಸ್ಸಿನಲ್ಲಿ ಕೆಲಸ ಮಾಡ್ಕೋಬೇಡಿ, ಒತ್ತಡ ಮನೋಭಾವ ಬೇಡ. ಮನೋಲ್ಲಾಸವಾಗಿ ನಿಧಾನವಾಗಿ ಆ ಜ್ವಾಲೆಯನ್ನು ನಿಮ್ಮ ಒಳಗಣ್ಣಿನಿಂದ ಗಮನಿಸಿ. ಹೊರಗಡೆ ನೋಡಿದ ಜ್ವಾಲೆ ನಮ್ಮ ಮಸ್ತಕದಲ್ಲಿ ಅದು ಎರಡು ಹಬ್ಬಗಳ ಮಧ್ಯೆ ಉಳಿತಾ ಇರ್ತದೆ ಮಣ್ಮಕ್ಕಳೇ. ಅದೇ ಒಂದು ಜ್ಞಾನ ಒಂದು ನಮಗೆ ಒಂದು ಶಕ್ತಿ, ನಮಗೆ ಒಂದು ಜ್ಯೋತಿ. ಆ ಒಂದು ಆತ್ಮ ಬಲ ಅಂತೇವಲ್ಲ, ಅದು ಆ ಜ್ಯೋತಿ ತಿಳ್ಕೊಂಡು ನಿಧಾನವಾಗಿ ಮಾತಾಡ್ತೀನಿ. ನಿಧಾನವಾಗಿ ಮಾತ್ರ ಆ ಜ್ಯೋತಿಯನ್ನು ನೋಡ್ಕೋತೇ ಹಾಕ್ಬೇಕು. ಆ ಎರಡೂ ಹಬ್ಬಗಳ ಮಧ್ಯೆ ಆ ಜ್ಯೋತಿ ಕಾಣ್ತಾ ಇದೆಯಲ್ಲ ಮಕ್ಕಳೇ, ಆ ಜ್ಯೋತಿಯನ್ನು ನೋಡ್ಕೋತೇ ನಿಧಾನವಾಗಿ ನಾನು ಹೇಳಿದಾಗಿ ನನ್ನ ಹತ್ತಿರ ಕಥ
ಆಗಿರು ಸಾಯುವ ಸಮಯದಿ ಜೀವವಾಗಿರು ಕತ್ತಲೆಯ ಸಮಯದಿ ಬೆಳಕಾಗಿರು ಕತ್ತಲೆಯ ಸಮಯದಿ ಬೆಳಕಾಗಿರು ಸಾಯುವ ಸಮಯದಿ ಜೀವವಾಗಿರು ಸಾಯುವ ಸಮಯದಿ ಜೀವವಾಗಿರು ಹತ್ತಿರವಿರು ಓ ದೇವರೇ ನನ್ನ ಹತ್ತಿರವಿರು ಓ ದೇವರೇ ನಾನಿನ್ನನ್ನು ಬಿಟ್ಟು ಬಾಳಲಾರೆನು ನಾನಿನ್ನನ್ನು ಬಿಟ್ಟು ಬಾಳಲಾರೆನು ಕಣ್ಣೀರಿನ ಸಮಯದಿ ತಾಯಿಯಾಗಿರು ಕಣ್ಣೀರಿನ ಸಮಯದಿ ತಾಯಿಯಾಗಿರು ಸಾಲದ ಸಮಯದಿ ತಂದೆಯಾಗಿರು ಸಾಲದ ಸಮಯದಿ ತಂದೆಯಾಗಿರು ನನ್ನ ಹತ್ತಿರವಿರು ಓ ದೇವರೇ ನನ್ನ ಹತ್ತಿರವಿರು ಓ ದೇವರೇ ನಾನಿನ್ನನ್ನು ಬಿಟ್ಟು ಬಾಳಲಾರೆನು ನಾನಿನ್ನನ್ನು ಬಿಟ್ಟು ಬಾಳಲಾರೆನು ಓದುವ ಸಮಯದಿ ಜ್ಞಾನವಾಗಿರು ಓದುವ ಸಮಯದಿ ಜ್ಞಾನವಾಗಿರು ಓದುವ ಸಮಯದಿ ಜ್ಞಾನವಾಗಿರು ಓದುವ ಸಮಯದಿ ಜ್ಞಾನವಾಗಿರು ಕೆಲಸದ ಸಮಯದಿ ಶಕ್ತಿಯಾಗಿರು ಕೆಲಸದ ಸಮಯದಿ ಶಕ್ತಿಯಾಗಿರು ನನ್ನ ಹತ್ತಿರವಿರು ಓ ದೇವರೇ ನನ್ನ ಹತ್ತಿರವಿರು ಓ ದೇವರೇ ನಾನಿನ್ನನ್ನು ಬಿಟ್ಟು ಬಾಳಲಾರೆನು ನಾನಿನ್ನನ್ನು ಬಿಟ್ಟು ಬಾಳಲಾರೆನು ಪೂಜೆಯ ಸಮಯದಿ ದೇವರಾಗಿರು ಪೂಜೆಯ ಸಮಯದಿ ದೇವರಾಗಿರು ಪೂಜೆಯ ಸಮಯದಿ ದೇವರಾಗಿರು ಪೂಜೆಯ ಸಮಯದಿ ದೇವರಾಗಿರು ಹಾಡುವ ಸಮಯದಿ ರಾಗವಾಗಿರು ಹಾಡುವ ಸಮಯದಿ ರಾಗವಾಗಿರು ನನ್ನ ಹತ್ತಿರವಿರು ಓ ದೇವರೇ ನನ್ನ ಹತ್ತಿರವಿರು ಓ ದೇವರೇ ನಾನಿನ್ನನ್ನು ಬಿಟ್ಟು ಬಾಳಲಾರೆನು ನಾನಿನ್ನನ್ನು ಬಿಟ್ಟು ಬಾಳಲಾರೆನು ನಾನಿನ್ನನ್ನು ಬಿಟ್ಟು ಬಾಳಲಾರೆನು ನಾನಿನ್ನನ್ನು ಬಿಟ್ಟು ಬಾಳಲಾರೆನು ಕಣ್ಣಿಗೆ ಆಗಿರುವಂತಹ ಸ್ಟ್ರೆಸ್ ನಮ್ಮ ಇಲ್ಲ ಇರುವಂತಹ ಒಂದು ದುಃಖ ಹರಡೋಗಿರುತ್ತೆ ಮಕ್ಕಳ ನಿಧಾನ ಕಣ್ಣುಗಳ ಮೇಲೆ ಮತ್ತೆ ಮುಖದ ಮೇಲೆ ನಿಧಾನವಾಗಿ ಎರಡು ಕೈಗಳನ್ನು ಎಳೆಯಿರಿ ಒಮ್ಮೆಲೆ ಕಣ್ಣು ಅಂತ ಯಾಕೋ ಬೆಳಿ ಬೆಳಿಕಾಂತ ನಿಧಾನವಾಗಿ ಫ್ರೆಶ್ ಆಗಿ ನಾವು ನೀರು ವಿತೌಟ್ ನೀರು ತರ್ವಾತಾನೆ ವಿತೌಟ್ ವಾಟರ್ ನೀರಿಲ್ಲಾಂದ್ರೆ ಇದಕ್ಕೆ ನಾವು ಮೂರ್ತಿಯನ್ನು ತೆಗೆದುಕೊಳ್ಕೊಳ್ಳೋದು ಜ್ಞಾನದ ಮಾತನ್ನು ನಾವು ನಮ್ಮ ಮೂರ್ತಿಯನ್ನು ತೊಳೆದುಕೊಳ್ಳೋದು ಅಂತ ಕಲಿತೆ ಮಕ್ಕಳೇ ನಿಧಾನವಾಗಿ ಒಂದು ಹೊರಗೊತ್ತಾ ನಮ್ಮ ಕೈಯ ನಮ್ಮ ನಮ್ಮ ದೃಷ್ಟ ನಮ್ಮ ಕೈಯಲ್ಲಿದೆ ಅಂತಂದ್ರೆ ನಾನು ನಿಧಾನವಾಗಿ ನಮ್ಮ ಅಂದರೆ ರೇಖೆಗಳನ್ನು ನೋಡ್ಕೋತಾ ರೇಖೆ ನಮ್ಮ ಕೈಯಲ್ಲಿರುವ ಅದೃಷ್ಟದ ರೇಖೆಗಳನ್ನು ನೋಡ್ಕೋತಾ ನಮ್ಮನ್ನು ಮುಂಜಾಳೆ ಮುಂಜಾಳೆ ಕೂಡ ಹಿಂಗೆ ಹೇಳ್ಬೇಕಾಗುತ್ತೆ ನಿಧಾನವಾಗಿ ನಾವು ಇದು ಹೇಳ್ತೀನಿ ಅಂದರೆ ಹೇಳಿ ಓಂಕಾರಾಗ್ರೇ ವಸತಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಹೇಳ್ಕೊಳಕ್ ಆಗಲ್ಲ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಅಂತ ಕ್ಲೋಸ್ ಫ್ರೆಂಡ್ಸ್ ಮುಂದೆ ಹೇಳ್ಕೊಂಡ್ರೆ ಏನೇ ಆಗ್ತದೆ ತಿಳ್ಕೊತೀವಿ ತಂದೆ ತಾಯಿ ಮುಂದೆ ಹೇಳಿದ್ರೆ ಬೇಸರ ತಿಳ್ಕೊತೀವಿ
ಆ ಸಲುವಾಗಿ ನಾವು ದಿನ ಏನ್ ಮಾಡ್ಬೇಕು, ಇದರಿಂದ ನಮ್ಮ ಮನಸ್ಸಿನಲ್ಲಿರೋ ದುಃಖಗಳನ್ನು ಹೊರಹಾಕೋ ಸಲುವಾಗಿ, ಮತ್ತೆ ಇದರ ಕಣ್ಣಿನ ಸಮಸ್ಯೆಗಳನ್ನ ಇರ್ತಾವಲ್ಲ ಕಣ್ಣಿನ ಸಮಸ್ಯೆಗಳನ್ನು ಹೋಗಲಾಡ್ಸ್ಬೇಕಾದ್ರೆ ನಾವು ವಾರದಾಗ ಒಂದ್ಸಲ ಕಡೆ ತ್ರಾಟಕ ಪ್ರಾಣಾಯಾಮ ಮಾಡ್ಕೊಂಡ್ರೆ ಇದಕ್ಕೆ ಏನಂತ ಹೇಳ್ತಾರೆ, ತ್ರಾಟಕ ಪ್ರಾಣಾಯಾಮ. ನಾವು ಸ್ಟೇಟ್ ಆಗಿ ಕುತ್ಕೋಬೇಕು, ಒಂದು ಕ್ಯಾಂಡಲ್ ಹಚ್ಚಬೇಕು, ಎರಡು 2 ಮಿನಿಟ್ಸ್ 3 ಮಿನಿಟ್ಸ್ ಒಟ್ಟೆ ನೀವು ರೆಕ್ಕೆ ಒಂದು ಸಲ ಬಡಿಲಿಲ್ಲ ಅಂದ್ರೆ ಗ್ಯಾರಂಟಿ ನಿಮ್ಮ ಕಣ್ಣಲ್ಲಿ ಆಲ್ಮೋಸ್ಟ್ ಎಲ್ಲರ ಕಣ್ಣನೇ ನೀರು ಬಂದವು. ಎಲ್ಲರ ಯಾರ ಕಣ್ಣ ನೀರು ಬಂದಿಲ್ಲ ಅಂದ್ರೆ ನೀವು ರೆಕ್ಕೆ ಬಡಿದಿಲ್ಲ ಅಂತ. ರೆಪ್ಪೆ ಇದ್ರೆ ರೆಪ್ಪೆ ಬಡಿದ್ರೆ ಮಾತ್ರ ಬರಂಗಿಲ್ಲ. ರೆಪ್ಪೆ ಬಡಿದ್ರೆ ಮತ್ತೆ ನೀವು ಜಾಸ್ತಿ ಎತ್ತಿದ್ರೆ ಅಂದ್ರೆ ಆಲ್ರೆಡಿ ಎತ್ತಿದ್ರೆ ಅಂದ್ರೆ ಅವ್ ಬರಂಗಿಲ್ಲ. ಹಿಂಗಾಗಿ ಯಾರು ರೆಪ್ಪೆ ಬಡಿದ್ರೆ ನಾವು ಕಣ್ಣ ಆಲ್ಮೋಸ್ಟ್ ಹುಡುಗರಿಗೆಲ್ಲ ಬಂದವಲ್ಲಪ್ಪ ಇದೆಲ್ಲ ಇವ್ರಿಗೆ ಎಲ್ಲ ಎಷ್ಟು ಆಲ್ಮೋಸ್ಟ್ ಎಲ್ಲ ಅಂದ್ರೆ ನಮ್ಮಲ್ಲಿರುವಂತ ಒಂದು ಇದ್ರಲ್ಲಿ ಮತ್ತೆ ಇದು ನಾವು ಗ್ರಂಥಿ ಇರ್ತವೆ ಕಣ್ಣಿಂದ ಇದು ಇದೇನು ಕಣ್ಣಿನ ಇದನ್ನು ಉತ್ಪತ್ತಿ ಮಾಡುವಂತ ಗ್ರಂಥಿ ಇರ್ತವೆ. ಅದೇ ಅದು ಉತ್ಪತ್ತಿ ಇಷ್ಟಿಷ್ಟು ದಿನಕ್ಕೆ ಉತ್ಪತ್ತಿ ಆಗಿ ಹೋದ್ರೆ ಅದೇನಂತೆ ಸರಿ ಹೋಗುತ್ತೆ. ಹೊಸದ ಹಳೆದ ಹರ್ಕೊಂಡು ಹೋಗ್ಬೇಕು, ಹೊಸದ ಮಂಕೊಳ್ಬೇಕಾದ್ರೆಲ್ಲ ಅದಕ್ಕೆ ನಮ್ಮಲ್ಲಿರುವ ಗ್ರಂಥಿಗಳಿರೋ ಕಣ್ಣಿನ ಸಮಸ್ಯೆ ಉಗುರಾಡ್ಬೇಕಾದ್ರೆ ನಮ್ಮ ಒತ್ತಡ ಹೋಗ್ಬೇಕಾದ್ರೆ ಕಂಪಲ್ಸರಿ ನಾವು ಈ ತ್ರಾಟಕ ಪ್ರಾಣಾಯಾಮ ಮಾಡ್ಬೇಕು. ನೀವು ಅದರೊಳಗೆ ಭೌತಿಕ ಪ್ರಾಣಾಯಾಮ ಹೇಳಿ ಒಂದು ಸ್ಪೆಷಲ್ ಆಗಿ ನಾವು ಪ್ರಯೋಗ ಮಾಡುವಂಥದ್ದು ಇದು ಭಾಳ ಇಂಪಾರ್ಟೆಂಟ್. ಯಾವಾಗಂತ ಒಂದು ವಾರದಾಗ ಒಂದ್ಸಲ ದಿನ ಮಾಡೋಕ್ಕಾಗಲ್ಲ. ಇದು ನೀವು ಜಸ್ಟ್ ಈಗ ನಾವು ಇಲ್ಲಿ ಮಾಡಿದ ಕ್ಯಾಂಡಲ್ ಹಚ್ಕೊಂಡು ಸುಮ್ಮನೆ ದಿನ ಕೈಕಲ್ ಮಾಡಿ ತಗೊಳ್ಸಿ ದೇವ್ರ ದೀಪ ಹಚ್ತಿರ್ತಾನೆ. ದೇವ್ರ ದೀಪ ಹಚ್ಚಿದಾಗ ದೇವ್ ಕ್ಯಾಂಡಲ್ ದೇವ್ರ ದೀಪನೇ ಇರ್ತದೆ, ದೀಪನೇ ಮುಂದೆ ಕೊಡಿಸಿದ್ರೆ ಒಂದು ಸ್ವಲ್ಪ ಜ್ಞಾನ ಮಾಡ್ಕೊತ 2 ನಿಮಿಷ ಕುತ್ಕೊಂಡು ಒಟ್ಟು ನಿಮ್ ಕಣ್ಣ ನೀವು ಅದನ್ನ 5 ನಿಮಿಷ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಜ್ಞಾನ ಮಾಡಿದ್ರೆ ಇದರಿಂದ ನಿಮ್ಗೆ ಎಲ್ಲಕ್ಕಿಂತ ಹೆಚ್ಚಂದ್ರೆ ನಿಮ್ಮ ಅವಧಾನ ಕೇಳಬೇಕಂತ ಜಾಸ್ತಿ ಆಗುತ್ತೆ. ಹೋದ್ರು ನಮ್ಗೆಲ್ಲರೂ ಚಂಚಲತೆ ಹೋಗ್ಬೇಕು ನಿಮ್ಗೆ ಗೊತ್ತಿದೆ. ಆ ಕಣ್ಣ ನಾವು ಏನ್ ದೃಷ್ಟಿ ನೋಡಿದ್ರೆ ಕಣ್ಣು ಮುಚ್ತೇವಲ್ಲ ಅದು ಎಲ್ಲರ ಉಬ್ಬಿನರುವ ಈ ದೀಪ್ ಕಾಣೋದಿಲ್ಲ. ಅದಕ್ಕೆ ನಾವು ಹೇಳಿದ್ರೆ ನಾವು ನಂಬಬೇಕು, ನಾವು ವಿದ್ಯಾರ್ಥಿಗಳಾಗಿ ಪ್ರಯೋಗ ಮಾಡ್ತಾರೆ ಸ್ವಾಮಿಗಳು. ನಾವು ಅಲ್ಲಿ ನಿಮ್ಗೆ ಆತ್ಮ ಇಲ್ಲಿ ಐತಿ ನಮ್ಗೆ ಇಲ್ಲಿ ತೋರಿಸ್ತೀನಿ ಅಲ್ಲಿ ತೋರಿಸ್ತೀನಿ ಅಂತಾರಲ್ಲ, ಅವ್ರೇನ್ ತೋರಿಸ್ತೀವಿ ನಾವು ಕಂಡಿದ್ದು ನಾವು ನೋಡಿದ್ರೆ ನಿಜವನ್ನ ಅದನ್ನ ಅಲ್ಲಿ ಕೊಡ್ತೀವಿ ನಿಮ್ಗೆ. ಇಲ್ಲಿ ಸೂರ್ಯನ ಕುತ್ಕೊಂಡಿರ್ತಾನೆ ದೃಷ್ಟಿಯಿಂದ ಒಂದು 5 ನಿಮಿಷ ಕಣ್ಣು ಮಡಿಲಾದ್ರೆ ಮುಂಜಾ ಮಾರ್ನಿಂಗ್ ನೋಡ್ಕೋಬಹುದು. 8 ಗಂಟೆ ತನಕ ಏನು ಸೂರ್ಯ ಇರ್ತಾನ ಡೈರೆಕ್ಟ್ ಆಗಿ ನಾವು ಸೂರ್ಯನ ದೃಷ್ಟಿಯಿಂದ ನೋಡೋದ್ರಿಂದ ಅವ ಕಣ್ಣಿಗೆ ಹೋಗುತ್ತೆ, ಆ ಸೂರ್ಯ ಹೇಗಂತ ಹಂಗೆಯೇ ಪ್ರತಿಬಿಂಬ ಇಲ್ಲಿ ಕಾಣಿಸ್ತದೆ. ರಾತ್ರಿ ಚಂದ್ರನ ನೋಡಿದ್ರೆ ಚಂದ್ರ ಪ್ರತಿಮ, ಆದ್ರೆ ನಿಮ್ಗೆ ಏನಾದ್ರು ನಾವು ಹೊರಗಿನ ನೋಡಿದ್ರೆ ದೃಷ್ಟಿ ನಮ್ಮ ಮನದ ಹೌದು ಅವಧಾನ ಕೇಂದ್ರಗಳನ್ನ ಕೊಡ್ತದಲ್ಲ ಆ ದೃಷ್ಟಿ ನಿಮ್ಮ ಮನಸ್ಸಲ್ಲಿ ಮೂಡ್ತದೆ. ಅದಕ್ಕೆ ನೀವು ಯಾವುದೇ ಕಲ್ ವಿದ್ಯಾರ್ಥಿ ಜೀವನದಾಗ ನಾಟಕ ಪ್ರಾಣಾಯಾಮ ಬಹಳ ಮುಖ್ಯ. ಈಗ ಒಬ್ಬೊಬ್ರು ಸ್ವಲ್ಪ ಅಭಿಪ್ರಾಯ ಹೇಳ್ಬೇಕು ಅಂತಿದ್ದೀನಿ, ಏನ್ ಅನ್ಸ್ತು ಇದು ಮಾಡೋದ್ರಿಂದ ಏನ್ ನಿಮ್ ನೆಮ್ಮದಿ ಅನಿಸ್ತು, ಮನಸ್ಸೆಲ್ಲ ಶಾಂತಿ, ನಿಮ್ಗೆ ಇರುವಂತ ಒಂದು ಒತ್ತಡ ಹೋದಂಗ ಅನಿಸ್ತದೆ, ಎಷ್ಟೋ ಮನಸ್ಸಿನಾಗೆ ಎಷ್ಟೋ ಜನ ಈ ನಾವು ಕೂತು ಜ್ಞಾನ ಮಾಡಕ್ರ ಆಕಾಶದಲ್ಲಿ ಹಾರಾಡ್ದಂಗ ಅನಿಸ್ತದೆ, ನಾವು ಪ್ರೇಯರ್ ಮಾಡ್ದಾಕ್ರ ಮತ್ತಿದ್ರೆ ಏನೋ ಒಂಥರ ನಮ್ಮ ಫೀಲಿಂಗ್ಸ್ ಹೊಸ ತನದ ಏನೋ ಒಂದು ಕಲ್ಸ್ದಂಗ ಅನಿಸ್ತದೆ, ಹೌದಿಲ್ಲ? ಅದಕ್ಕೆ ನಿಮ್ಗೆ ಏನ್ ಅನಿಸ್ತು, ನಿಮಗೆ ನಿಮ್ದೇ ಅಭಿಪ್ರಾಯ, ಜಸ್ಟ್ ಡಿಸ್ಕಷನ್ 2 ಮಿನಿಟ್ಸ್ ಏನ್ ಅನಿಸ್ತು ನಿಮ್ಗೆ? ಕಣ್ಣಿನ ಮುಖಾಂತರ ಹೋಯ್ತಂದ್ರೆ ನಮ್ಮ ದೇಹ ಭಾರ, ಇಡೀ ದೇಹದ ಒಂದು ಭಾರ ನಮ್ದು ಹೊರಬಳಕೆ ಹೋದಾಗ ಇದು ಒಂದು ಒಳ್ಳೇದ. ಯಾವ ಡಾಕ್ಟರ್ ಕೂಡ ಏನಾದ್ರೂ ಖಿನ್ನತೆ ಒಳಗಾಗ್ತಾರೆ ಈ ಭಾರವನ್ನು ಇಟ್ಕೊಂಡ ನಮ್ಮ ಕಡೆ ಹೆಣ್ಮಕ್ಳು. ಈಗ ನಾವು ಪ್ರೌಢಾವಸ್ಥೆ ಬರ್ತೀವಿ, ನಮ್ಮ ಮನಸ್ಸು ಭಾಳ ಚಾನ್ಸಲ್ ಇರ್ತದೆ, ಏನೇನೋ ಮನಸ್ಸಾಗ ಇರ್ತದೆ, ಏನೇನೋ ಆಸೆ ಇರ್ತದೆ, ಏನೇನೋ ಅಟ್ರಾಕ್ಷನ್ ಆಗ್ತೀವಿ, ಏನೇನೋ ಯಾವ ತಗೊಂಡು ನೋಡಿ ಏನೇನು ಅಟ್ರಾಕ್ಷನ್ ಆಗ್ತೀವಿ, ಏನೇನು ತಗೋಬೇಕು ಅನ್ನೋದು. ಅದ್ರಾಗ ನಾವು ಏನು ಬಾಯ್ಸ್ಗೆ ಅಟ್ರಾಕ್ಷನ್ ಆಗ್ಬೋದು, ಇಲ್ಲಾಂದ್ರೆ ಯಾವ ಒಂದು ವಸ್ತು ಮೇಲೆ ಅಟ್ರಾಕ್ಷನ್ ಆಗ್ಬೋದು, ಅದು ಜಸ್ಟ್ ಇರುತ್ತೆ. ಆ ಅಭಿಮಾನವನ್ನು ಯಾರು ನಿಮ್ಗೆ ಹೇಳ್ಕೊಂಡ್ಬೇಕಲ್ಲ, ಈ ಒಂದು ಅಳಿನ ಮುಖಾಂತರ ಬರ್ಬೇಕಿದ್ರೆ ಅದು ಹೋಗಿ ನಿಮ್ಮನ್ನು ಶಾಂತಿ ಆಗ್ತದೆ, ಯಾವುದೇನು ತೊಂದರೆ. ಮತ್ತೆ ಅವಳಿಗೆ ಆಯ್ತು ಕರೆಕ್ಟ್ ಬಿಡು, ಹಾ ನಮ್ಮ ಮನಸ್ಸಿನಲ್ಲಿರುವ ದುಃಖ ಹೊರಬಹುದು. ನಾವು ಆಗ್ತೀವಿ ಏನು ಕಾಣಿಲ್ಲ ಹೇಳಕ್ಕಂತ ಆಗಂಗಿಲ್ಲ, ಏನು ಬಲವಾದ ಕಾರಣ ಅದು ಮೇನ್ ಇಂಪಾರ್ಟೆಂಟ್ ಕಣ್ಣಿನ ಮೂಲಕ ಅಂತ. ಇದು ನಮ್ಗೆ ಗೊತ್ತಿದೆ ನಿಮ್ಗೆ ಲಾಲಾರಸ ಅಂತ ಇರ್ತದಲ್ಲ ಒಂದು ಸ್ರವಿಕೋತ್ತರ, ಹಂಗ ನಮ್ಮ ಕಣ್ಣನ್ನು ಇದಕ್ಕು ಒಂದು ಸ್ರವಿಕ ಅಂದ್ ನಿರ್ದಿಷ್ಟ ದಿನ ಅದು. ನೀ ಹಿಂಗ ನೋಡಕಡೆ ನನ್ನ ತೊಡಗಿಸಿದ್ರೆ ಬಿಕ್ಕರೆ ಬಿಕ್ಕೋತಂದ್ರೆ ಇವ ಧಾರಿದ್ರೆ ಹಾಡಾಡ್ಯದ ನಾವು ಒಂದು ಮುಕ್ಕಳಿಸಿ ಹೊರಗೆ ಹಾಕಿದೇನೆ ದುಃಖ ಅಂತ ಹೇಳ್ತಿರ್ತಾನೆ. ಹಂಗೆ ದುಃಖ ಹೊರಗೆ ಹಾಕ್ಬೇಕು, ನಾವು ದುಃಖ ಹಾಕ್ಲಾರ ಇಟ್ಕೊಂಡ್ರೆ ಅದು ನಮ್ಮ ಹಾರ್ಡಿ ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ. ಮತ್ತೆ ಹಾಂ ಒಟ್ಟೆ ಟೋಟಲ್ ಆಗಿ ನಮ್ಮ ಮನಸ್ಸು ಎಷ್ಟು ನೀವು ಮಾಡಿದ್ಮೇಲೆ ತ್ರಾಟಕ ಪ್ರಾಣಾಯಾಮ ಮಾಡಿದಾಗ ಏನಂತ ಮನಸ್ಸು ಏನಂತ ಫ್ರೆಶ್ ಆನಂದಕರ ಮತ್ತು ಆಹ್ಲಾದಕರ ಅನಿಸ್ತದೆ. ಯಾವುದೇ ನಮ್ಮ ಒತ್ತಡ ಐತಿ ಈ ಸರ್ ಇದು ಐತೆ ನಂಗೆ ಭಾಳ ಅನ್ಸಲ್ಲ. ಮತ್ತೆ 3-4-5 ಜನ ಆಯ್ತು ಒಂಥರ ಖುಷಿ ಆಗ ಹಾಂ ಏನ ಖುಷಿ. ನಾವು ಲೈಫ್ನಾಗ ಏನಂತಾರೆ ನಾವು ಇರೋದಿಟ್ಟು ಒಂದು 60-70 ಖುಷಿಯಾಗಿರ್ಬೇಕಿಲ್ಲ. ವಾರದಾಗ ಒಂದ್ಸಲ ಹಿಂಗೆ ಇರ್ತದೆ ಯಾಕೆ ಖುಷಿ ಪಡೋದು ಅಂದ್ರೆ ಹೌದಿಲ್ಲ. ವಾರದಾಗ ನಾವು ಒಂದ್ಸಲ ಮಾಡಿದ್ರೆ ಖುಷಿ ಸಿಗ್ತದಂದ್ರೆ ಏನ್ ಮಾಡ್ಬೇಕು, ಈ ಪ್ರಾಣಾಯಾಮನ ಕಂಪಲ್ಸರಿ ಮಾಡ್ಬೇಕು. ನೀವು ದೇವ್ರಿಗೆ ಇನ್ ಮ್ಯಾಗ ಹೋಗಿ ಪ್ರಯೋಗಗಳು ಇದು ನಾವೊಂದು ನಿಮ್ಗೆ ಬರೇ ಇದು ಒಂದು ಏನ್ ಮಾಡಿ ಟೆಸ್ಟ್ ಮಾತ್ರ ಮಾಡಿ ನಾನು ಒಂದು ಪ್ರೈವೇಟ್ ಕಾಲ್ ಮಾಡಿ ನೀವು ದಿನ ಇದ್ರಾಗ ಹೋಗಿಸಿ ಮಾಡ್ಕೊಬೇಕು. ನಿಮ್ಮ ಜಗಲಿ ಮನೆ ಕೊಟ್ಕೊಂಡು ದೇವ್ರ ದೀಪ ಹಚ್ಚಿ ಅವ್ ಮಾಡ್ಬೇಕು. ವಾರದಾಗ ಒಂದ್ಸಲ ಅಂತ ಕಂಪಲ್ಸರಿ ಮಾಡಿ ಹುಡುಗಿ ದಿನ ನೀವು ನಮಸ್ಕಾರ ಮಾಡಿದ್ರೆ ಯಾವ ಬೇಕಾದ ಈವ್ನಿಂಗ್ ಮಾರ್ನಿಂಗ್ ಏನ್ ಮಾಡ್ತಾರೆ ಆ ಟೈಮ್ದಾಗೆ ಸುಖ.
ಮಧ್ಯಾಹ್ನದಾಗ ಅಷ್ಟು ಮಾಡೋಕ್ಕಿಂತ ಇವ್ರು ನಿಮ್ಮ ಮನೆಯಲ್ಲಿ ಯೋಗಾಸನ ಮಾಡಿದ್ರೆ ಯೋಗಾಸನ ಇದೊಂದು ಪಾರ್ಟ್, ಪ್ರಾಣಾಯಾಮನು ಯೋಗದಾಗ ಒಂದು ಪಾರ್ಟ್. ಪ್ರಾಣಾಯಾಮ ಆಗಲಿ ಇವ್ರು ನಿಮ್ಮ ಮದುವೆ ಮಾಡ್ತೇನ ಆ ಟೈಮ್ಗೆ ಮಾಡ್ತಾರೆ. ಮತ್ತೇನಂತಾರೆ ಯಾರಿ ಎಲ್ಲ ಭಾವನೆಗಳು ಅದಾವ, ಆದ್ರೆ ಹೆಂಗ್ ಹೇಳ್ಬೇಕಂತ ಗೊತ್ತಾಗಲ್ಲ. ಏನಾದ್ರು ಒಂದು ಅನ್ಸ್ಲೇಬೇಕಲ್ಲ ಇದ್ರ ಬಗ್ಗೆ. ಮತ್ತೆ ಇದು ಮಾಡೋದ್ರಿಂದ ಏನು ಒತ್ತಡ ಅನಿಸ್ತೇನ ಇಲ್ಲ ಹೊರಗಡೆ ಒಂದ್ ಬಿಂದು ಹೊರಗೆ ಬೀಳತಕ್ಕ ಅದು ಕಣ್ಣು ಬಡಿಬೇಕು, ಒತ್ತಡ ಅನಿಸ್ತದೆ ನಿಮ್ಗೆ. ಆ ಕಣ್ಣ ಬಿಂದು ಮೇಲಿಂದ ಏನಿರ್ತದೆ ಜೋಲಿ ಮೇಲೆ ನೋಡ್ಬೇಕಂದ್ರೆ ಅದೇ ಒಂದು ಕಾನ್ಸಂಟ್ರೇಷನ್ ಮಾಡ್ಕೊತ ಹೋದ್ರಂದ್ರೆ ನಿಮ್ದು ಅವಧಾನವನ್ನು ಕೇಳ್ಕೊಂಡ್ರೆ ಕೆಳಗಡೆ ಬಂದ್ರೆ ಕೆಳಗಡೆ ನೀವು ಈ ಜಾಲಿ ಒಳಗೊಂದು ಒಂದು ಅದ್ಭುತವಾದ ಸೌಂದರ್ಯ ಕಾಣ್ತೀರಿ ಗೊತ್ತಾ ನೀವು? ಏನೋ ಒಂಥರ ನಾವು ನೋಡ್ತಾ ದೃಷ್ಟಿಯೊಳಗೆ ಇದ್ದಾಗ ಅದು ಹೇಗೆ ಹೊಯ್ದಾಡ್ತಿರ್ತದೆ, ಕೆಳಗಡೆ ಹೇಗೆ ಒಂದು ಸಣ್ಣ ಕಲರ್ ಇದೆ, ಮೇಲ್ಗಡೆ ಮಧ್ಯದಾಗೇನೆ ಕಪ್ಪೆ ಹಾಕಿದ್ರೆ, ಇದ್ರೊಳಗೂ ಕೂಡ ನಾವು ಒಂದು ಅದ್ಭುತ ಇದರಿಂದ ನಾವು ಖುಷಿಯನ್ನು ಪಡ್ಬೋದು. ನಾವು ಯಾವಾದ್ರೂ ಯಾವಾಗಲೇ ನಾವು ಬೆಂಕಿ ಒಂದು ದೀಪ ನೋಡಿದ್ರೆ ಖುಷಿ ಪಡಂಗಿಲ್ಲ, ಹೌದಾನೆ? ಯಾರು ಇದಕ್ಕೆ ನೋಡಿ ಖುಷಿ ಪಡಲ್ಲ. ಈ ಒಂದು ಬೆಂಕಿ ಒಳಗೂ ನಾವು ಖುಷಿ ಪಡುವಂಥ ಒಂದು ಆನಂದ ತಿಳಿಸಿತ್ತು ಅಂದ್ರೆ ಯೋಗ. ನಾವು ಅಂಥದ್ದು ನಮ್ಗೆ ಕಂಫರ್ಟೇಬಲ್ ಇಲ್ಲ, ಇಂದು ಕಂಫರ್ಟೇಬಲ್ ಇಲ್ಲ, ಅವ್ರ ಜೊತೆ ಹೊಂದ್ಕೊಳ್ಕಾಗಲ್ಲ, ಇವ್ರ ಜೊತೆ ಹೊಂದ್ಕೊಳ್ಳಲ್ಲ, ಅಂಥ ಜೋಡಣೆ ಇದ್ದು ನಾವು ಖುಷಿ ಪಡ್ಬೇಕನ್ನೋದು ಕಲಿಸಿದ ಮಕ್ಕಳೇ ಯೋಗ. ಯೋಗದಲ್ಲಿ ಬಂದು ಪ್ರಾಣಾಯಾಮ. ಎಷ್ಟು ಗೊತ್ತಾಯ್ತಾ? ಇವತ್ತು ಹೇಳಿದಿಷ್ಟು ಮಾಡ್ತೀರಾ? ಓಕೆ, ಥ್ಯಾಂಕ್ ಯು, ಧನ್ಯವಾದ.